ಪುನೀತವರು ತೀರೋಗಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅವರು ಎಂಟ್ರಿ ಆದಾಗ ಅವರ ಆಫೀಸ್ಗೆ ಎಂಟ್ರಿ ಆದಾಗ ಮುಖ್ಯ ನನಗೆ ಹೇಳಿದ್ರು ತೀರೋಗಿದ್ದಾರೆ ಅಂತ. ನಾನು ಆಗ ಮಾತಾಡಲೇ ಇಲ್ಲ, ಏ ಸುಮ್ಮನೆ ಏನು ಜೋಕ್ ಮಾಡ್ತೀಯ ಅಂದ್ಬಿಟ್ಟು ಸೀದಾ ನಾನು ಆಚೆ ಹೊರಟೋದೆ. ಹೋಗ್ತಾ ಇದ್ದವ್ರನ್ನ ಕೈ ಹಿಡಿದು ಮತ್ತೆ ವಾಪಸ್ ಕರೆದು ನಾನು ಹೇಳಿದ್ರೆ ನಂಬಲ್ಲ, ಅಲ್ಲಿ ಎಸ್ ಪಿ ಅನ್ನು ಕರೆದ್ಬಿಟ್ಟು ಹೇಳಪ್ಪ ನೀನು ಸ್ವಲ್ಪ ಅಂತ ಹೇಳಿದ್ರು. ಆಗ ನಿಜಕ್ಕೂ ಒಂದು ರೀತಿ ಶಾಕ್ ಆಯಿತು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಭಿಮಾನಿ, ನಾನು ನಮ್ಮ ಮನೆಗೂ ಬಂದಿದ್ರು ಒಂದ್ಸರಿ. ಅವ್ರು ಹೇಳ್ತಾ ಇದ್ರು ಒಂದ್ಸರಿ ಒಂದು ಸಿನಿಮಾದ ಪಾರ್ವತಮ್ಮ ಅವರು ನಾನು ಒಂದು ಥಿಯೇಟ್ರ್ ಉದ್ಘಾಟನೆಗೋಸ್ಕರ ಉತ್ತರಳ್ಳಿಗೆ ಹೋಗಿದ್ರಿ, ಹಾಗೆ ಹೇಳಿದ್ರು. ನಾನು ನಮ್ಮ ಮನೆಗೆ ಬಂದಾಗ ಅವ್ರು ನನ್ನ ನೋಡಿದ್ರು ಒಂದ್ಸರಿ, ನಾನು ಎಮ್ ಎಲ್ ಎ ಇದ್ದಾಗ. ಇಲ್ಲ ಅಶೋಕ್ ಅವ್ರನ್ನ ಒಂದ್ಸರಿ ನನ್ನ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿಸ್ಬೇಕು ಅಂತ ಪಾರ್ವತಮ್ಮ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅಭಿಮಾನಿ, ಅವರೇ ನನ್ನ ದೇವರು ಅಂತ ಹೇಳಿದಂಥವ್ರು. ಅಂಥವರ ಕುಟುಂಬದಲ್ಲಿ, ಮುತ್ತುರಾಜನ ಕುಟುಂಬದಲ್ಲಿ ಮುತ್ತುವಾಗಿ ಹುಟ್ಟಂಥವ್ರು. ಇವತ್ತು ನಾವು ನೋಡಿ, ನೀವು ಪುನೀತ್ ಅವ್ರನ್ನ ನಾವು ಏನೋ ದೊಡ್ಡ ತನ ಕಾಣದೇ ಇಲ್ಲ, ಮಗು ಥರ. ಅವರ ಮನಸ್ಸೂ ಮಗು, ಅವ್ರು ಮಾಡಿದಂಥ ಎಲ್ಲನೂ ಕೆಲಸನೂ ನಗು. ಅವ್ರನ್ನ ಆ ನೋಡ್ತಾ ಇದ್ರೆ ಮಗು ಥರ ನೋಡ್ದಂಗೆ ಆಗ್ತದೆ ಎಲ್ಲರು. ಯಾಕೆ ಇಡೀ ಕರ್ನಾಟಕ ಇವತ್ತು ಯಾವುದೇ ಕಲಾವಿದನಿಗೆ ಇಷ್ಟೊಂದು? ನಾವು ಪ್ರಾರಂಭದಲ್ಲಿ ನಾವು ಮುಖ್ಯಮಂತ್ರಿಗಳ ಜೊತೆ ನಾವು ಚರ್ಚೆ ಮಾಡಿದಾಗ ಈ ಸಂಖ್ಯೆ ಜನ ಬರ್ತಾರೆ ಅಂತ ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡಲಿಲ್ಲ. ಒಳ್ಳೆ ಸರ್ತಿ ಸಾಲ ರೀತಿ ಒಂದು ದಿನ ಎರಡು ದಿನ ಆದ್ರೂ ಕೂಡ ಆ ಜನ ಬಂದಂಥ ಸಾಗರ ನಿಜಕ್ಕೂ ವ್ಯಕ್ತಿ ತನ್ನ ಸತ್ತಾಗ ತನ್ನ ಅವನ ನಡೆ ನುಡಿ ಅವನು ಮಾಡಿದಂಥ ಕೆಲಸ ಕಾಣಿಸುತ್ತೆ ಅಂತಾರೆ. ನಾವು ಅಪ್ಪು ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದರೆ ಅವರ ನಡೆ ನುಡಿ ಇವತ್ತು ಬಂದಂಥ ಜನಸಾಗರವನ್ನು ನೋಡಿದಾಗ ಅವರು ಒಂದು ಕವಿ ಹೇಳ್ತಾನೆ, ದೀಪವು ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಅಂತೇಳಿ. ಹಾಗೆ ಪುನೀತ್ ಅವರು ಅಪ್ಪು ಅವರು ಆ ಜ್ಯೋತಿ ಇದೆಯಲ್ಲ ಯಾವತ್ತೂ ಆರಲ್ಲ, ಈ ಜ್ಯೋತಿ ನಿರಂತರವಾಗಿರ್ತದೆ ಕನ್ನಡಿಗರ ಎಲ್ಲರ ಮನದಲ್ಲಿ ಕೂಡ ನಿರಂತರವಾಗಿರುತ್ತೆ. ಆ ಥರ ಜ್ಯೋತಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಅವ್ರು ಮಾಡಿದಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ, ರಾಜಕಾರಣಿ ಇರ್ಬೋದು ಯಾರೇ ಇರ್ಬೋದು ಕೂಡ, ಅವ್ರು ಮಾಡಿದಂಥ ಕೆಲಸ. ಇವತ್ತು ಒಬ್ಬ ತಮಿಳ್ನಾಡಿನ ಒಬ್ಬ ನಟ ಇವತ್ತು ಬಂದು ನಾನು ಆ ಜವಾಬ್ದಾರಿಯನ್ನು ಹೊರ್ತೀನಿ ಅಂತ ಹೇಳಿದಾಗ ನಿಜಕ್ಕೂ ನನ್ನ ಕಣ್ಣಲ್ಲಿ ನೀರು ಬಂತು. ಆ ಥರದ ಕೆಲಸ ಎಲ್ಲ ನಟರು ಕೂಡ ಮಾಡಬೇಕು, ಎಲ್ಲ ಕಲಾವಿದರು ಮಾಡಬೇಕು, ರಾಜಕಾರಣಿಗಳು ಮಾಡಬೇಕು, ಎಲ್ಲರೂ ಮಾಡಿದಾಗ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ. ಯಾರಾದರೂ ಇವತ್ತು ನಮಗೆ ಮಾಡೆಲ್ ಅಂದರೆ ಆ ಮಾಡೆಲ್ಗೆ ಅಂಬಾಸಿಡರ್ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಪುನೀತ್ ರಾಜ್ಕುಮಾರ್. ಧನ್ಯವಾದ. ಥ್ಯಾಂಕ್ ಯು.